ಎರಡನೇ ಬಾರಿ ಒಳ್ಳೆ ಕೆಲಸ ಮಾಡಿರೋದಕ್ಕೆ ಎರಡನೇ ಬಾರಿ ಒಳ್ಳೆ ಸಿಎಂ ಆಗ್ತಿರೋದು. ಈಗ ಕೊಟ್ಟಿರೋ ಯೋಜನೆಗಳು 100% ಸಿದ್ದರಾಮಯ್ಯ ಅವರು ಕೋಟೆ ಕೊಡ್ತಾರೆ. ಅವರು ಜಾತಿ ನೋಡಲ್ಲ, ಪಕ್ಷ ನೋಡಲ್ಲ, ಎಲ್ಲರಿಗೂ ಒಂದೇ ರೀತಿ ನೋಡಿ ಒಳ್ಳೆ ಪ್ರೀತಿಸ್ತಾರೆ. ಅದಕ್ಕೆ ಜನಾನು ಅವರಿಗೆ ಅಷ್ಟೇ ಪ್ರೀತಿಸ್ತಾರೆ. ಸರ್, ನಾವು ಮೈಸೂರು ಜಿಲ್ಲೆ ಕೆಆರ್ ತಾಲೂಕಿನಿಂದ ಬಂದಿದ್ದೀವಿ ಸರ್. ಏನು ಖುಷಿ ಅಂತಕ್ಕಂಥದ್ದಲ್ಲ, ಇಡೀ ರಾಜ್ಯದಲ್ಲಿ ಎಲ್ಲ ಜನರಿಗೂ ಎಲ್ಲ ಸಮಾಜದವ್ರಿಗೂ ಖುಷಿಯಾದ ಸಂದರ್ಭ ಇವತ್ತು. ಇವತ್ತು ಎಲ್ಲ ಕಡೆ ಹಬ್ಬದ ವಾತಾವರಣ ಇದೆ. ಜಾತಿ ಭೇದ ಇಲ್ಲದೇ ರಾಜಕಾರಣ ಮಾಡೋ ಏಕೈಕ ವ್ಯಕ್ತಿ ಅಂತ ಹೇಳಿದ್ರೆ ನಮ್ಮ ಸಿದ್ದರಾಮಯ್ಯ ಸಾಹೇಬರು. ಎರಡನೇ ಬಾರಿ ಮುಖ್ಯಮಂತ್ರಿ ಆಗ್ತಾ ಇದ್ದಾರೆ ಅಂತ ಹೇಳಿದ್ರೆ ನಿಮಗೆ ಗೊತ್ತಿರುತ್ತೆ, ಯಾಕೆಂದರೆ ಮಾಧ್ಯಮದವ್ರಿಗೆಲ್ಲ ತಿಳುವಳಿಕೆ ಇರುತ್ತೆ. ಅವರು ಒಂದು ಒಳ್ಳೆ ಕಾರ್ಯಗಳಿಗೆ ಯಶಸ್ವಿಯಾಗಿ ಜನ ಇವತ್ತು ಅವ್ರಿಗೆ ಮತ್ತೆ ಮುಖ್ಯಮಂತ್ರಿಯಾಗಿ ಆಯ್ಕೆ ಮಾಡ್ತಾ ಇದ್ದಾರೆ. ಸರ್, ನಮ್ಮ ಕ್ಷೇತ್ರದಲ್ಲಿ ಎಮ್ ಎಲ್ ಎ ಕಡೆಯಿಂದ ಅಂತ ಹೇಳಿದ್ರೆ ಇವತ್ತು 5 ಗ್ಯಾರಂಟಿಗಳನ್ನ ನಿಯೋಜಿಸಿದ್ದಾರೆ. ಈಗ ಕರೆಂಟ್ ಉಚಿತ ಅಂತ ಹೇಳಿದ್ದಾರೆ, ಹೆಣ್ಮಕ್ಳಿಗೆ 2,000 ರೂಪಾಯಿ, ಗೃಹಲಕ್ಷ್ಮಿ ಯೋಜನೆ ಅಂತ ಕೊಡ್ತಾ ಇದ್ದಾರೆ. ಸಾಕಷ್ಟು ಹಲವಾರು ಒಂದು 5 ಗ್ಯಾರಂಟಿಗಳನ್ನ ಇದುವರೆಗೂ ಯಾವ ಸರ್ಕಾರನೂ ಮಾಡಿಲ್ಲ. ಬೇರೆ ಸರ್ಕಾರಗಳಲ್ಲಿ ಬರೀ ಆಶ್ವಾಸನೆಯನ್ನು ಕೊಟ್ಟಿದ್ದರು, ನಮಗೆ ವಿಶ್ವಾಸ ಇದೆ 5 ಗ್ಯಾರಂಟಿಗಳು ಇವತ್ತು ಅವರು ಏನು ಪ್ರಮಾಣ ವಚನ ಸ್ವೀಕರಿಸ್ತಾ ಇದ್ದಾರೆ, ಇದಾದ ನಂತರ ಅವರು ಅದನ್ನು ಜಾರಿಗೆ ತರ್ತಾರೆ ಅಂತ ನಮಗೆ ಒಂದು ವಿಶ್ವಾಸ ಇದೆ. ಇಡೀ ರಾಜ್ಯದಲ್ಲಿ 136 ಸೀಟ್ ಬರಬೇಕು ಅಂತ ಹೇಳಿದ್ರೆ ಅವ್ರ ಮೇಲೆ ಒಂದು ನಂಬಿಕೆ ವಿಶ್ವಾಸದಿಂದ ನಡ್ಕೊಂಡಿದ್ದಾರೆ ಸರ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ರಾಜ್ಯಕ್ಕೆ ಸುಮಾರು 13 ಬಜೆಟ್ಗಳನ್ನು ಮಂಡಿಸಿದ್ದಾರೆ. ಇದು ರಾಜ್ಯದ ಮಟ್ಟಿಗೆ ರಾಮಕೃಷ್ಣ ಹೆಗಡೆಯವರು ಮತ್ತು ಸಿದ್ದರಾಮಯ್ಯವರು ಇಬ್ಬರು ಮಾತ್ರ 13 ಬಜೆಟನ್ನು ಮಂಡನೆ ಮಾಡಿರ್ತಕ್ಕಂಥದ್ದು. ಈ ಸಿದ್ದರಾಮಯ್ಯ ಸರ್ ಮುಂದಿನ ಒಂದು ಮಧ್ಯಂತರ ಬಜೆಟ್ ಮಂಡನೆ ಮಾಡಿದರೆ ಕರ್ನಾಟಕದ ಇತಿಹಾಸದಲ್ಲಿ ಒಬ್ಬರು 14 ಬಾರಿ ಬಜೆಟ್ ಮಂಡನೆ ಮಾಡಿರ್ತಕ್ಕಂಥ ಯಾರಾದರೂ ಒಬ್ಬರು ನಾಯಕರಿದ್ದರೆ ಅದು ಸಿದ್ದರಾಮಯ್ಯನವರು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸಿದ್ದರಾಮಯ್ಯನವರು ಒಬ್ಬ ಮೋದಿ ಎದುರಿಗೆ, ಪ್ರಧಾನಮಂತ್ರಿ ಮೋದಿ ಎದುರಿಗೆ ಗಟ್ಸಾಗಿ ಮಾತಾಡ್ತಕ್ಕಂಥ ಏಕೈಕ ರಾಜ್ಯದ ಯಾರಾದರೂ ರಾಜಕಾರಣಿ ಇದ್ದರೆ ಅದು ಮಾನ್ಯ ಸಿದ್ದರಾಮಯ್ಯನವರು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಹೈಕಮಾಂಡ್ನವರು ಅದು ಏನು ತೀರ್ಮಾನ ಕೈಗೊಳ್ತಾರೋ ಅದು ನಾವು ಕಾರ್ಯಕರ್ತರು ಬದ್ಧವಾಗಿರ್ತೀವಿ, ಅದು ಅಧಿಕಾರ ಹಂಚಿಕೆ ಯಾವ ರೀತಿ ಆಗಿದೆ ಗೊತ್ತಿಲ್ಲ. ಒಟ್ಟು ಒಬ್ಬ ಹಿಂದುಳಿದ ವರ್ಗದವ್ರನ್ನ ಕೋಮು ಸೌಹಾರ್ದತೆಯನ್ನು ಈ ರಾಜ್ಯದಲ್ಲಿ ಉಳಿಸ್ಬೇಕಂದ್ರೆ ಕೋಮುವಾದವನ್ನು ಸಮರ್ಥಿಸ್ಕೊಂತಕ್ಕಂಥ ಅಂಥವ್ರನ್ನ ದಮನಿಸ್ಬೇಕಂದ್ರೆ ಸಿದ್ದರಾಮಯ್ಯನವರಂಥ ಒಬ್ಬ ಮುಖ್ಯಮಂತ್ರಿಯಿಂದ ಮಾತ್ರ ಸಾಧ್ಯ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ಇನ್ನೂ ಹೆಚ್ಚು ಅದೇನು 5 ಗ್ಯಾರಂಟಿಗಳನ್ನು ಕೊಡ್ತಾರೆ, ರಾಜ್ಯದ ಜನಗಳ ಭರವಸೆಗಳನ್ನು ಈಡೇರಿಸ್ತಾರೆ, ಆದರೆ ಪ್ರಧಾನಮಂತ್ರಿಗಳು ಅದೇನು 100 ಸ್ಮಾರ್ಟ್ ಸಿಟಿಗಳು ಆ ಥರ ಮತ್ತು ಕಪ್ಪು ಹಣ ತರ್ತೀನಂತ ಹೇಳಿರೋದು, ಆಮೇಲೆ ಬುಲೆಟ್ ಟ್ರೈನು ಇಂಥವೆಲ್ಲ ಭರವಸೆಗಳು ಕೊಟ್ಟು ಏನು ಈಡೇರಿಸಿಲ್ಲ ಅಂದರು ಕಾಂಗ್ರೆಸ್ ಮೇಲೆ ಮುಗಿ ಬೀಳ್ತಾ ಇದ್ದಾರೆ ಬಿ ಜೆ ಪಿ ಅವರು. ಇವ್ರು ಏನು ಮಾಡ್ತಾರೆ ಅಂತ ಆರ್ಥಿಕ ಸ್ಥಿತಿ ಹಾಳ ಮಾಡ್ತಾ ಇದ್ದಾರೆ ಅಂತ. ಸುಮಾರು 2014ವರೆಗೆ ಭಾರತದ ಸಾಲ 53 ಲಕ್ಷ ಕೋಟಿ ಇದ್ದಂಥ ಭಾರತದ ಸಾಲ ಇವತ್ತು 157 ಲಕ್ಷ ಕೋಟಿಗೆ ತಂದು ನಿಲ್ಲಿಸಿದ್ದಾರೆ. ಅದ್ರ ಬಗ್ಗೆ ಯಾರು ತುಟು ಪಿಟ್ಟಕ್ಕಂತ ಇಲ್ಲ. ಆದರೆ ಸಿದ್ದರಾಮಯ್ಯನವರು ಬಡ ಜನರಿಗೋಸ್ಕರ ಕೊಟ್ಟಿರ್ತಕ್ಕಂಥ 5 ಗ್ಯಾರಂಟಿಗಳನ್ನು ಕಾಂಗ್ರೆಸ್ ಸರ್ಕಾರ ಈಡೇರಿಸಿದರೆ ಆರ್ಥಿಕ ಸ್ಥಿತಿ ಕೆಡುತ್ತೆ ಅನ್ನೋ ಮನೋಭಾವನ ವ್ಯಕ್ತಪಡಿಸ್ತಾ ಇದ್ದಾರೆ. ಇದು ಶುದ್ಧ ಸುಳ್ಳು. ಕಾಂಗ್ರೆಸ್ ಎಲ್ಲ ಭರವಸೆಗಳನ್ನು ಈಡೇರಿಸುತ್ತೆ, ಸಿದ್ದರಾಮಯ್ಯನವರು ಆ ಬಜೆಟ್ ಸಮತೋಲನದಿಂದ ನೆರವೇರಿಸ್ತಾರೆ ಅಂತೇಳಿ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್.